ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಂಬ್ಲಾನ. ವಾರ್ತೆಗಳ ವಿವರ. ಕುಡಿಯುವ ನೀರಿನ ಅಭಾವ ಎದುರಿಸುತ್ತಿರುವ ತುಮಕೂರು ಜಿಲ್ಲೆಗೆ ಹೆಮ್ಮೆ ನದಿ ನೀರು ಹರಿಸಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಒತ್ತಾಯಿಸಿದರು. ಹೇಮಾವತಿ ಜಲಾಶಯದಲ್ಲಿ 12 ಟಿಎಂಸಿ ನೀರು ಶೇಖರಣೆಯಾಗಿತ್ತು. ಈ ಕೂಡಲೇ ತುಮಕೂರು ಜಿಲ್ಲೆಗೆ ನೀರು ಹರಿಸಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹೇಮಾವತಿ ನದಿ ಉಗಮಸ್ಥಾನ ಜಾವಳಿಗೆ ಭೇಟಿ ನೀಡಿ ಗಣೇಶನಿಗೆ ಪೂಜೆ ಸಲ್ಲಿಸಿದೆವು. ನಂತರ ಮಳೆ ಚೆನ್ನಾಗಿ ಬಿದ್ದು ಹೇಮಾವತಿ ಜಲಾಶಯಕ್ಕೆ 12 ಟಿಎಂಸಿ ನೀರು ಬಂದಿದೆ. ಈ ಕೂಡಲೇ ಸರ್ಕಾರ ಜಿಲ್ಲೆಗೆ ನೀರು ಹರಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ, ಜಿಲ್ಲಾಧಿಕಾರಿಗಳು ಈ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೀವ್ರ ತೊಂದರೆಯಾಗಿದೆ. ಜನ ಜಾನುವಾರುಗಳು ನೀರಿಲ್ಲದೆ ನಿತ್ಯ ಪರದಾಡುತ್ತಿದ್ದಾರೆ. ಇದೆಲ್ಲವನ್ನು ಮನಗೊಂಡು ಕುಡಿಯಲು ಅಗತ್ಯವಿರುವ 2500 ಕ್ಯೂಸೆಕ್ಸ್ ನೀರನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಈ ನೀರನ್ನ ಕುಡಿಯಲಷ್ಟೇ ಬಳಕೆ ಮಾಡಬೇಕು. ರೈತರ ಮನವೊಲಿಸಿ ಕುಡಿಯುವ ನೀರನ್ನ ಬೆಳೆಗೆ ಬಳಸದಂತೆ ತಿಳಿಸಬೇಕು ಎಂದು ಹೇಳಿದರು. ತುಮಕೂರು ನಗರದಲ್ಲಿ ನೀರಿನ ತೊಂದರೆ ನಿವಾರಿಸಲು 153 ಕೊಳವೆಬಾವಿ ಕೊರೆಸಲಾಗಿದೆ. ಇದರಲ್ಲಿ 33 ಬೋರ್ವೆಲ್ಗಳು ವಿಫಲವಾಗಿವೆ. ಆದರೂ ನೀರಿಗೆ ತೀವ್ರ ತೊಂದರೆ ಎದುರಾಗಿದೆ. ಪಾಲಿಕೆ 33 ಟ್ಯಾಂಕರ್ಗಳ ಮೂಲಕ ಬಡಾವಣೆಗಳಿಗೆ ನೀರು ಸರಬರಾಜು ಮಾಡುತ್ತಿದೆ. ಖಾಸಗಿಯವರು ಕೂಡ ನೀರು ಒದಗಿಸುತ್ತಿದ್ದಾರೆ. ಆದರೂ ನೀರಿನ ಬವಣೆ ತಪ್ಪಿಲ್ಲ. ಇದನ್ನ ಮನಗೊಂಡ ಜಿಲ್ಲಾ ಮಂತ್ರಿಗಳು ತಕ್ಷಣ ಹೇಮಾವತಿ ನದಿ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನೀರು ಬರದಿದ್ದರೆ ಜಿಲ್ಲೆ ಸಾಯುತ್ತೆ. ಜನರು ನರಳುತ್ತಾರೆ. ನೀರಿಗಾಗಿ ಯಾವುದೇ ಹೋರಾಟಕ್ಕೂ ಸಿದ್ಧ. ದೇವೇಗೌಡರ ಸರ್ಕಾರ ಇದ್ದಾಗ ತುಮಕೂರಿಗೆ ನೀರು ಹರಿಸುವಂತೆ ನಾನು ಉಪವಾಸ ಕುಳಿತು ನೀರು ಬಿಡಿಸಿಕೊಂಡೆ. ಸರ್ಕಾರ ಮುಂದಿನ ಶುಕ್ರವಾರದೊಳಗೆ ನೀರು ಬಿಡಬೇಕು. ಇದಕ್ಕಾಗಿ ಜಿಲ್ಲಾ ಮಂತ್ರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುತ್ತೇನೆ. ಇಲ್ಲವಾದಲ್ಲಿ ಜುಲೈ 31ರಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. 400 ಕ್ಯೂಸೆಕ್ಸ್ 2500 ನಾವು ಈ ಕಡೆ ನೂಕ್ಬೋದು. ಇಂದ್ರ ಕುಮಾರ್ ನಮ್ಮದು ಈಗ ಏನು 2400-500 ಈಗ ನಮ್ಮ ಕಾಲುವೆಗೆ ನೂಕ್ಬೋದು ಅಷ್ಟೇ. ಅದನ್ನ ಎಲ್ಲ ಕೆರೆಗಳಿಗೆ, ಯಾವುದು ಕುಡಿಯೋ ನೀರಿನ ಕೆರೆಗಳಿಗೆ ಹೇಳ್ತೀರಿ ಸರ್? ಈಗ ಹೇಮಾವತಿ ಜಲಾಶಯದಿಂದ 2500 ಕ್ಯೂಸೆಕ್ಸ್ ಅಷ್ಟು ನೀರನ್ನು ಇಲ್ಲಿ ತರಬಹುದು. ಇಲ್ಲಿ ತರಬಹುದು ಅಷ್ಟೇ ಅಷ್ಟೇ ಎಲ್ಲ ಕೆರೆಗೆ ಹರಿಸ್ಬೇಕು. ಅಲ್ಲಲ್ಲ, 3000 ಚಿಲ್ಲರೆನು ಬಿಡಬಹುದು. ನಮ್ಗೆ ಈ ಕಡೆ ವೈಯಲ್ ಅಲೈನ್ಮೆಂಟ್ ಇದೆ, ಈ ಕಡೆ ಬರೋದು ಅಷ್ಟೇ. ನಮ್ಗೆ ಎಬಿಲಿಟಿ ಇರೋದು ಅಷ್ಟೇ, ಕೆಪಾಸಿಟಿ ಇರೋದು ಅಷ್ಟೇ. ಅದಕ್ಕೋಸ್ಕರ ಅಷ್ಟನ್ನು ನಾವು ಲೆಕ್ಕ ಹಾಕಿದ್ರೆ ಸಾಹೇಬ್ರೇ ಸರ್, ಅಷ್ಟು ಲೆಕ್ಕ ಹಾಕಿದ್ರೆ ಈಗ ನೀರಿರ್ತಕ್ಕಂಥದ್ದು ಹೇಳಿ ಸುಮಾರು ಒಂದು 50 ದಿವಸ ನಾವು ನೀರು ಹರಿಸ್ಬೋದು ಬರೀ ಕುಡಿಯೋ ನೀರಿಗೆ. ಗಂಗಣ್ಣವ್ರೆ, ಬರೀ ಕುಡಿಯೋ ನೀರು ಇನ್ನೇನಲ್ಲ, ಬರೀ ಕುಡಿಯೋ ನೀರು 2400 ಚಿಲ್ಲರೆ ಕ್ಯೂಸೆಕ್ಸ್ ನಾವು ಚಾನಲಿಗೆ ಬಿಟ್ಟರೆ ರೈತರಿಗಲ್ಲ ಸರ್, ರೈತರಿಗೆ ಬಿಡಕೂಡ್ದು. ನಮಗೆ ಕುಡಿಯೋಕ್ಕೆ ಬಿಟ್ಟರೆ ಬಿಡೋಕ್ಕಾಗೋದಿಲ್ಲ. ತಿಂಗಳು ಎಲ್ಲವನ್ನು ಕಂಟ್ರೋಲ್ ಮಾಡಬೇಕು. ಯಾಕೆಂದ್ರೆ ಮಾಡಲೇಬೇಕು. ಇವತ್ತು ನೋಡಿ, ಒಂದು ಹೇಳ್ತೀನಿ ಕೇಳಿ, ಒಂದು ಹೇಳ್ತೀನಿ ಕೇಳಿ, ನಿರ್ದಾಕ್ಷಿಣ್ಯ ಮಾಡಬೇಕು ಸರ್. ಈಗ ಕುಡಿಯೋ ನೀರಿಲ್ವಲ್ಲ ಸರ್. ಇವತ್ತು ನಾನು ನಮ್ಮ ಊರಿಂದ ಒಂದು ಹೇಳಿದೆ, 153 ಬೋರ್ವೆಲ್ ಕೊಡಿಸಿ, ಎಷ್ಟು ಏನಾಗಿದೆ ಅನಾಹುತ ಅಂತೇಳಿ. ಆ ರೈತರು ನಮ್ಮ ಊರುಗಳಿಗೆ ಬರ್ತಾರಲ್ಲ, ನಮ್ಮ ತಾಲೂಕುಗಳಿಗೆ ಬರ್ತಾರಲ್ಲ, ನಮ್ಮ ಊರು ಕೆರೆಗಳಿಗೆ ಬರ್ತಾರಲ್ಲ, ಅದಕ್ಕೋಸ್ಕರ ಅವ್ರಿಗೆಲ್ಲ ನಾವು ಸಮಾಧಾನ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ಕುಡಿಯೋ ನೀರು ಮೇಜರ್ ಇರೋದು, ಕುಡಿಯೋ ನೀರಿಗೆ ನಮಗೆ ನೀರಿಲ್ಲಲ್ಲ. ಅದಕ್ಕೋಸ್ಕರ ನಿರ್ದಾಕ್ಷಿಣ್ಯವಾಗಿ ಅವ್ರಿಗೆ ಮನವೊಲಿಸಬೇಕಾಗತ್ತೆ, ಅದನ್ನು ಮಾಡಲೇಬೇಕಾಗತ್ತೆ. ನಾವೊಂದಷ್ಟು ಹೆಚ್ಚಿದ್ದಲ್ಲ. ಮುಖಂಡರಾದ ಎಂಬಿ ನಂದೀಶ್, ಕೆಪಿ ಮಹೇಶ್, ಬನಶಂಕರಿ ಬಾಬು, ಶಾಂತರಾಜು ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಕೆರೆಗಳನ್ನು ಡಿ ನೋಟಿಫೈ ಮಾಡಲು ಮುಂದಾಗಿರುವ ಸರ್ಕಾರ ತನ್ನ ನಿರ್ಧಾರ ಕೈಬಿಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತುಮಕೂರಿನಲ್ಲಿ ಮಾಜಿ ಸಂಸದ ಬಸವರಾಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 1500 ಕೆರೆಗಳನ್ನು ಡಿ ನೋಟಿಫೈ ಮಾಡಲು ಮುಂದಾಗಿರುವ ಕ್ರಮ ಸರಿಯಲ್ಲ. ರಾಜ್ಯ ಸರ್ಕಾರ ಈ ಕೂಡಲೇ ನಿರ್ಧಾರವನ್ನು ಕೈಬಿಡಬೇಕು ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೂರ್ವಜರು ಕೆರೆಗಳ ಮಹತ್ವ ಅರಿತು ಕೆರೆಗಳನ್ನು ನಿರ್ಮಿಸಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಕೆರೆಗಳ ಮಾರಣ ಹೋಮಕ್ಕೆ ಮುಂದಾಗಿದೆ. ಕೆರೆಗಳನ್ನು ರಕ್ಷಣೆ ಮಾಡಬೇಕಾದ ಸರ್ಕಾರವೇ ಇಂಥ ಕೆಟ್ಟ ನಿರ್ಧಾರ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದರು. ಜಿಲ್ಲೆಯ ಮಟ್ಟಿಗೆ ಇರುವ ಎಲ್ಲ ಕೆರೆಗಳಿಂದ 2 ಟಿಎಂಸಿ ನೀರು ಸಂಗ್ರಹಿಸಬಹುದು.
ಇಂಥ ನೀರಿನ ಮೂಲಗಳ ಸರ್ವನಾಶಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ಪ್ರಭಾವಿಗಳೇ ಕೆರೆಗಳ ಒತ್ತುವರಿ ಮಾಡಿಕೊಂಡರೆ ಇಂತಹವರ ಮಾತು ಕೇಳಿಕೊಂಡು ಸಿಎಂ ಸಿದ್ದರಾಮಯ್ಯ ಕೆರೆಗಳ ಡಿನೋಟಿಫೈಗೆ ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ತುಮಕೂರು ಕೆರೆ, ಮರಳೂರು ಕೆರೆ, ಶೆಟ್ಟಿಹಳ್ಳಿ ಕೆರೆಗಳು ಈಗಾಗಲೇ ಒತ್ತುವರಿಯಾಗಿವೆ. ಇವುಗಳ ಒತ್ತುವರಿ ತೆರವು ಕಾರ್ಯವನ್ನು ಜಿಲ್ಲಾಡಳಿತ ಮಾಡಬೇಕು. ಜೊತೆಗೆ ತುಮಕೂರು ನಗರ ವ್ಯಾಪ್ತಿಯಲ್ಲಿರುವ ಮರಳಿಹಳ್ಳಿ ಕೆರೆ, ಕಂಠೀರಾಯನಪಾಳ್ಯ ಕೆರೆ, ಹೊನ್ನೇನಹಳ್ಳಿ ಕೆರೆ, ನಾಗಣ್ಣನಪಾಳ್ಯ ಕೆರೆ, ಉಪ್ಪಾರಹಳ್ಳಿ ಕೆರೆ, ಗಾರೆ ನರಸಯ್ಯನ ಕಟ್ಟೆ ಸೇರಿದಂತೆ ಸುಮಾರು 19 ಕೆರೆ ಕಟ್ಟೆಗಳು ಜೀವಂತವಾಗಿವೆ. ಇವುಗಳ ಉಳಿವಿಗೆ ಶ್ರಮಿಸಬೇಕಿದೆ ಎಂದರು. ಸರ್ಕಾರ ಜುಲೈ 30ರ ಒಳಗೆ ಸ್ಪಷ್ಟ ನಿಲುವು ಪ್ರಕಟಿಸಬೇಕು. ಇಲ್ಲವಾದಲ್ಲಿ ಆಗಸ್ಟ್ 1ರಂದು ನಾನೇ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವೆ. ಸರ್ಕಾರ ವ್ಯತಿರಿಕ್ತ ನಿರ್ಧಾರ ಕೈಗೊಂಡರೆ ಆಂದೋಲನ ರೀತಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಈ ರೀತಿ ಮಾಡತಕ್ಕಂತ ಬೇಜವಾಬ್ದಾರಿ ಅಧಿಕಾರಿಗಳ ಜೊತೆಗೆ ಬೇಜವಾಬ್ದಾರಿ ಇವರು ಬಂದ್ಬಿಟ್ಟು ಬಹಳ ಕಷ್ಟ ಆಗ್ತದೆ. ಜಿಲ್ಲಾಧಿಕಾರಿಗೆ ಒಳ್ಳೆ ಕಳಕಳಿ ಇದೆ, ಅವ್ರನ್ನ ಉಪಯೋಗಿಸಬಹುದು. ನಾವು ಈ ಬಂದಿರತಕ್ಕಂಥ ಅಧಿಕಾರಿ ಅಂತ ಕಳಕಳಿ ಇರತಕ್ಕಂಥ ಮನುಷ್ಯ, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರ್ಗಳು ಇವರೆಲ್ಲರೂ ಕೂಡ ಎಲ್ಲರೂ ಯಾವ ನಂದು ತೋರಿ ಮಾಡಿದ್ರೆ ನಂದು ಕಿತ್ತೋಗಿರಿ. ನಂದೇನಿಲ್ಲ, ನಂದೇನು ಅಂತ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ಹೊಡೆದಾಕಿ, ನಂದೇನು ಚಿಂತೆ ಇಲ್ಲ. ಯಾಕೆಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಮುಖಂಡರುಗಳನ್ನ ಇವತ್ತೆಲ್ಲ ಒತ್ತುವರಿ ಮಾಡ್ಕೊಂಡು ಕುಂತ್ಕೊಂಡು ಅವರೇ ರಕ್ಷಣೆಗೆ ಹೋಗ್ಬಿಟ್ಟು ಇದು ಬೇಡ ಇದು ಬೇಡ ಈ ಕಾನೂನು ಮಾಡಿ ಆ ಕಾನೂನು ಮಾಡಿ ಅಂತ ಮುಖ್ಯಮಂತ್ರಿ ತಲೆ ತಿಂದು ಅವ್ನ ಓಟ್ಗೋಸ್ಕರ ಮುಂದಿನ ಚುನಾವಣೆಗೋಸ್ಕರ ಇವನ್ನೆಲ್ಲ ಉಪಯೋಗಿಸಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದು ಏನಿದೆ, ಈ ದಂಧೆಗೆ ನಾವು ಧಿಕ್ಕರಿಸಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿ ಕೂಡಲೇ ಈ ಬಗ್ಗೆ ಒಂದು ಡಿಸಿಷನ್ ತಗೊಂಡು ಯಾವುದೇ ಕಾರಣದಲ್ಲೂ ಕೂಡ ಈ ಕೆರೆಗಳಿಗೆ ಕೈ ಹಾಕೋದಿಲ್ಲ, ಡಿನೋಟಿಫಿಕೇಶನ್ ಮಾಡಲ್ಲ ಅಂತ ಹೇಳಿಕೆ ಕೊಡದಿದ್ರೆ ಇದು ಒಂದು ಆಂದೋಲನ ಇವತ್ತು ನನ್ನಿಂದಲೇ ಆಗೋದಿಲ್ಲ, ಇಡೀ ಕರ್ನಾಟಕ ರಾಜ್ಯದಂತ ಎದ್ದೇಳ್ತಕ್ಕಂಥ ಒಂದು ರೈತರಿಂದ ಎದ್ದೇಳ್ತಕ್ಕಂಥ ಆಂದೋಲನ ಆಗ್ತದೆ. ಇದಕ್ಕೆ ಆಸ್ಪದ ಕೊಡೋದು ಬೇಡ ಅಂತ ಈ ಎಚ್ಚರಿಕೆಯನ್ನು ಕೂಡ ನಾನು ತಮ್ಮ ಮುಖಾಂತರವಾಗಿ ಕೊಡ್ತಾ ಇದ್ದೀನಿ. ಮುಖಂಡರಾದ ಕೊಂದರನಹಳ್ಳಿ ರಮೇಶ್, ಬಾವಿಕಟ್ಟೆ ನಾಗಣ್ಣ, ಹೆಬ್ಬಾಕಾರ ರವಿ, ಲೋಕೇಶ್, ಲೇಪಾಕ್ಷ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಗ್ರಾಮ ಪಂಚಾಯಿತಿಯ ಜಾಡಮಾಲಿಗಳ ಕಾಯಂಗೆ ಒತ್ತಾಯಿಸಿ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ರಾಮಚಂದ್ರ ತಿಳಿಸಿದ್ದಾರೆ. ರಾಜ್ಯದ 5,653 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಾಡಮಾಲಿಗಳನ್ನು ಸರ್ಕಾರ ಕೂಡಲೇ ಕಾಯಂ ಮಾಡಬೇಕು ಎಂದು ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಫೆಡರೇಷನ್ ಅಧ್ಯಕ್ಷ ಎಚ್ ಕೆ ರಾಮಚಂದ್ರಪ್ಪ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿ ಜಾಡಮಾಲಿಗಳು, ಬಿಲ್ ಕಲೆಕ್ಟರ್ಸ್, ಜವಾನರು, ನೀರುಗಟ್ಟಿ, ಡಾಟಾ ಆಪರೇಟರ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಕನಿಷ್ಠ ಸಂಬಳವನ್ನು ನೀಡುತ್ತಿಲ್ಲ, ಯಾವುದೇ ಸೌಲಭ್ಯವೂ ದೊರೆಯುತ್ತಿಲ್ಲ. ಆದ್ದರಿಂದ ಇವರ ಸೇವೆ ಪರಿಗಣಿಸಿ ಕಾಯಂ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಕೆಲಸಗಾರರನ್ನ ಪೌರಕಾರ್ಮಿಕರಂತೆ ಪರಿಗಣಿಸಿ ಕಾಯಂಗೊಳಿಸಬೇಕು, ಜೊತೆಗೆ ಕನಿಷ್ಠ ವೇತನ ನೀಡಬೇಕು ಎಂದು ಒತ್ತಾಯಿಸಲು ಇದೇ 25ರಂದು ಬೆಂಗಳೂರು ವಿಧಾನಸೌಧ ಚಲೋ ನಡೆಸಲಾಗುವುದು ಎಂದು ಹೇಳಿದರು. ಸಿಎಂ ಸಿದ್ದರಾಮಯ್ಯ ಹಾಗೂ ಸಂಬಂಧಿಸಿದ ಸಚಿವರು ಗ್ರಾಮ ಪಂಚಾಯಿತಿ ಕಾರ್ಮಿಕರ ಕಷ್ಟ ಅರಿಯಬೇಕು, ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ನೀಡಬೇಕಾದ ಬಾಕಿ ವೇತನ ನೀಡಬೇಕು, 5 ವರ್ಷಕ್ಕಿಂತ ಮೇಲ್ಪಟ್ಟು ಕೆಲಸ ನಿರ್ವಹಿಸಿದವರನ್ನ ಕಾಯಂ ಮಾಡಬೇಕು, ವಿಮಾ ಸೌಲಭ್ಯ, ಪಿಂಚಣಿ, ಇಎಸ್ಐ ಸೌಲಭ್ಯ ಒದಗಿಸಬೇಕು, ನಿವೃತ್ತಿ ಅಂಚಿನಲ್ಲಿರುವವರಿಗೆ 1,00,000 ಪರಿಹಾರ ಹಣ ನೀಡಬೇಕು ಎಂದು ಆಗ್ರಹಿಸಿದರು. ಕೆಲಸ ಮಾಡಿದಂತರಿದ್ರೆ ಅವ್ರಿಗೆ 17,000 ರೂಪಾಯಿ ಕೆಲಸ ಸಂಬಳ ಕೊಡ್ತಾರಂತಕ್ಕಂಥದ್ದನ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಅದನ್ನ ನಾವು ಅತ್ಯಂತ ಎಐಟಿಸಿಯರು ಹೃದಯಪೂರ್ವಕವಾಗಿ ಅದನ್ನ ಸ್ವಾಗತ ಮಾಡ್ತೇವೆ. ಅವ್ರಿಗೆ ಕೊಡೋದ್ರಿಂದ ಯಾವುದೇ ತಪ್ಪಿಲ್ಲ, ಆ ಕೆಲಸ ಮಾಡಕ್ ಯಾರು ಬರಲ್ಲ ಅಂತ. ಅದರಂತೆ 5,653 ಗ್ರಾಮ ಪಂಚಾಯತಿಗಳಲ್ಲಿ ಈ ಜಾಡ್ಮಾಲಿಗಳು ಅಂತ ಕೆಲಸ ಮಾಡ್ತಾರೆ. ಪೌರ ಕಾರ್ಮಿಕರು ಜಾಡ್ಮಾಲಿಗಳು ವ್ಯತ್ಯಾಸ ಇಲ್ಲ, ಇವರು ಚರಂಡಿ ಬಾಸ್ತಾರೆ, ಇವರು ಕಸ ಹೊಡಿತಾರೆ, ಹಳ್ಳಿಯಲ್ಲಿ ಚರಂಡಿ ಬಾಸ್ತಾರೆ, ಹಳ್ಳಿಯಲ್ಲಿ ಕಸ ಹೊಡಿತಾರೆ. ಈಗಾಗಲೇ 20-22 ಸಿನಿಮೆಯಲ್ಲಿ ಕೆಲಸ ಮಾಡಿದಂತಾರೆ. ಯಾರು 5 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಮಾಡಿರ್ತಾರೆ ಅವರನ್ನ ಕರ್ನಾಟಕ ರಾಜ್ಯ ಸರ್ಕಾರ ಅವರಂತಾನೆ ಪರಿಗಣಿಸಿ ಇವರನ್ನು ಕೂಡ ಕಾಯಂಗೊಳಿಸಬೇಕು ಅಂತಕ್ಕಂಥದ್ದು. ಮತ್ತು ಅಲ್ಲಿ ಯಾರು ಬೇರೆ ಬೇರೆ ಕೆಲಸ ಮಾಡಿದ್ದಾರೆ, ಯಾವ ಸರ್ಕಾರ ಇವತ್ತು ಕನಿಷ್ಠ ವೇತನ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ, ಆ ಕನಿಷ್ಠ ವೇತನ ಕೊಡೋರ ಜೊತೆಯಲ್ಲಿ ಇತರನ್ನು ಕೂಡ ಕಾಯಂ ಮಾಡಬೇಕಂತಕ್ಕಂಥ ನಮ್ಮ ಬೇಡಿಕೆಗಳನ್ನಿಟ್ಟು ಇವತ್ತು ಬೆಂಗಳೂರು ವಿಧಾನಸೌಧ ಚಲಾವಣೆ ಮಾಡ್ತಿದ್ದಾರೆ. ಮುಖಂಡರಾದ ಗಿರೀಶ್, ಕಂಬೇಗೌಡ, ಅಶ್ವಥ್ ನಾರಾಯಣ್, ನಾಗಣ್ಣ, ಸತ್ಯನಾರಾಯಣ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವ ಸ್ಥಿತಿ ನಿರ್ಮಾಣ ಮಾಡುವುದು ಅಕ್ಷಮ್ಯ ಅಪರಾಧ ಎಂದು ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಕಿಡಿಕಾಡಿದರು.
ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಯಾವುದೇ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವ ಮೂಲಕ ವೈಧ ವಾತಾವರಣ ಸೃಷ್ಟಿಸಿ ಕರ್ತವ್ಯ ಮಾಡುವ ಸ್ಥಿತಿ ನಿರ್ಮಾಣ ಮಾಡುವುದು ಅಕ್ಷಮ್ಯ ಅಪರಾಧ ಎಂದು ಬಿಜೆಪಿಯ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಹೇಳಿದರು. ಚಿಕ್ಕನಾಯ್ಕನ ಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರು ಅವರ ಬೇಡಿಕೆಗಳಿಗೆ ಒತ್ತಾಯಿಸುವುದು, ಧರಣಿ ಮಾಡುವುದು, ಹೋರಾಟಗಳು ಸಾಮಾನ್ಯವಾದವು. ಇಂತಹ ಹೋರಾಟದಲ್ಲಿ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳಲ್ಲಿ ಯಾರೇ ಹೋರಾಟ ನಡೆಸಿದರೆ ಅಧಿಕಾರಿಗಳು ಅವರ ಅಹವಾಲು ಸ್ವೀಕರಿಸಿ ಕಾನೂನು ಚೌಕಟ್ಟಿನಲ್ಲಿದ್ದರೆ ಬಗೆಹರಿಸುವ ಉತ್ತರ ನೀಡಬೇಕು ಎಂದರು. ಅಧಿಕಾರಿ ಈ ರೀತಿ ಸ್ಪಂದಿಸದಿದ್ದರೆ ಅದೇನೇ ಇದ್ದರೂ ತಪ್ಪೇ ಆಗಿರುತ್ತದೆ. ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲವಲ್ಲ ಅನ್ನೋ ನಿಟ್ಟಿನಲ್ಲಿ ನಡೆಸುತ್ತಿದ್ದ ಹೋರಾಟ ಸರಿ ಇದ್ದರೂ ತಾಲೂಕು ಕಚೇರಿಯ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಅಧಿಕಾರಿಗೆ ಬೆದರಿಕೆ ಹಾಕಿರುವುದು ಭಯದ ವಾತಾವರಣ ಸೃಷ್ಟಿಸಿ ಯಾವುದೇ ಅಧಿಕಾರಿಗಳು ಕರ್ತವ್ಯ ಮಾಡದಂತಹ ಸ್ಥಿತಿ ನಿರ್ಮಾಣ ಮಾಡಿರುವುದು ಅಕ್ಷಮ್ಯ ಅಪರಾಧ ಎಂದು ಹೇಳಿದರು. ಅಪರಾಧ ಎಸಗಿರುವವರ ವಿರುದ್ದ ಕಾನೂನು ಕ್ರಮ ಜರುಗಿಸಲಿ, ಹಾಗಂತ ಅಮಾಯಕರ ಮೇಲೆ ಕಾನೂನು ಕ್ರಮ ಆಗಬಾರದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರ ಹಕ್ಕಿಗೆ ಗೌರವ ಕೊಡುವ ಕೆಲಸ ಆಗಬೇಕು, ಜನಸಾಮಾನ್ಯರಿಗೆ ಪ್ರಚೋದನೆ ಆಗುವಂತೆ ಮಾಡಬಾರದು ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಚ್ಪಿ ಪಂಚಾಕ್ಷರಿ ಮಾತನಾಡುತ್ತಾ, ಅಧಿಕಾರಿಗಳು ಹಾಗೂ ಜನಸಾಮಾನ್ಯರ ನಡುವಿನ ಸಂಬಂಧ ತಾಲೂಕು ಆಡಳಿತದಲ್ಲಿ ಉತ್ತಮವಾಗಿರುವಂತೆ ನೋಡಿಕೊಳ್ಳಬೇಕಾಗಿರುವುದು ಶಾಸಕರ ಜವಾಬ್ದಾರಿಯಾಗಿರುತ್ತದೆ. ಎಲ್ಲಾ ಜನಪರ ಸಂಘಟನೆಗಳು, ಪಕ್ಷಗಳು ಹೋರಾಟ ನಡೆಸುತ್ತಿರುತ್ತವೆ, ಇಂತಹ ಘಟನೆಗಳು ನಡೆಯಬಾರದಿತ್ತು ಎಂದು ಹೇಳಿದರು. ಆದರೆ ಮೊನ್ನೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನೋ ಉದ್ದೇಶದಿಂದ ಒಂದು ಗಲಾಟೆ ಆಗಿದೆ. ಆ ಅಧಿಕಾರಿ ಸ್ಪಂದಿಸದೇ ಇದ್ದಂತದ್ದು ತಪ್ಪೆ. ಅದಾದಂತಹ ಬೆಳವಣಿಗೆ ತಾಲೂಕು ಆಫೀಸಿಗೆ ನುಗ್ಗಿ ಅಲ್ಲಿರ್ತಕ್ಕಂಥ ತಹಶೀಲ್ದಾರರ ಕಚೇರಿಯ ಪೀಠೋಪಕರಣ ಧ್ವಂಸ ಮಾಡಿ ಒಂದು ಬೆದರಿಕೆ ಹಾಕಿರ್ತಕ್ಕಂಥದ್ದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವುದೇ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಬಹಿರಹಿತವಾಗಿ ಕೆಲಸ ಮಾಡತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದೇನು ಅಪರಾಧ ಮಾಡಿದರೆ ಆ ಮಾಡಿರ್ತಕ್ಕಂಥವ್ರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿ ಅವರ ಮೇಲೆ ಶಿಕ್ಷೆ ತಗೊಳ್ತಕ್ಕಂಥದ್ದು ಕೂಡ ಪೊಲೀಸ್ ಇಲಾಖೆಯ ಕರ್ತವ್ಯ ಆಗಿದೆ. ಸಂಬಂಧಪಟ್ಟವರ ಮೇಲೆ ದೂರು ದಾಖಲಿಸತಕ್ಕಂಥದ್ದು ತಹಶೀಲ್ದಾರ್ ಅವರ ಕರ್ತವ್ಯ ಆಗಿದೆ, ಅದನ್ನು ಅವ್ರು ಮಾಡಬೇಕು. ಆದರೆ ಆ ನಿಟ್ಟಿನಲ್ಲಿ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡತಕ್ಕಂಥದ್ದು ಅರೆಸ್ಟ್ ಮಾಡತಕ್ಕಂಥದ್ದು ಆಗಬಾರದು. ಯಾಕಂದ್ರೆ ಈ ಸಂದರ್ಭದಲ್ಲಿ ಬಿಜೆಪಿ ರಾಜಣ್ಣ, ಶ್ರೀನಿವಾಸ ಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎಂ ಜಗದೀಶ್, ಮೋಹನ್ ಸದಾಶಿವಯ್ಯ ಇನ್ನು ಮೊದಲಾದವರು ಉಪಸ್ಥಿತರಿದ್ದರು. ನೆಲಮಂಗಲದಲ್ಲಿ ಲಯನ್ಸ್ ಕ್ಲಬ್ನಿಂದ ದುಶ್ಚಟಗಳ ಬಗ್ಗೆ ಅರಿವು ಕಾರ್ಯಕ್ರಮ ನಡೆಯಿತು. ನೆಲಮಂಗಲದಲ್ಲಿ ಪ್ರೌಢಶಾಲಾ ಬಾಲಕರಿಗೆ ಹದಿಹರೆಯದ ಸಂದರ್ಭದಲ್ಲಿ ಉಂಟಾಗುವ ದುಶ್ಚಟಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಲಯನ್ಸ್ ಕ್ಲಬ್ ಅರಿವು ಮೂಡಿಸಿತು. ಸಂಸ್ಥೆಯ ಮುಖ್ಯಸ್ಥ ಫಿಲಿಪ್ ಶಾಂತದೇವ್ ಮಾತನಾಡಿ, ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ಹಲವಾರು ರೀತಿಯ ಪ್ರಕ್ಷುಬದ್ಧತೆ, ಆಸೆ, ಮನೋ ಇಷ್ಟಗಳು ಬದಲಾಗುವ ಸನ್ನಿವೇಶಗಳಿತ್ತು. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕೆಂದು ತಿಳಿಸಿದರು. ಮಕ್ಕಳು ಸ್ಕೂಲಿಂದ ಬಿಟ್ಟು ಬೇರೆ ಕಡೆ ಹೋಗೋದು, ಪಿಯರ್ ಪ್ರೆಷರ್ ಜಾಸ್ತಿ ಇರುತ್ತೆ, ಮನೆ ವಾತಾವರಣ ಸರಿಯಾಗಿರಲ್ಲ, ಸ್ಕೂಲಲ್ಲೂ ಒಂದೊಂದ್ಸರಿ ಟೀಚರ್ಸು ಸರಿಯಾಗಿರಲ್ಲ, ಇದನ್ನ ಎಲ್ಲಾ ಪರಿಹಾರಗಳನ್ನ ಹುಡುಕ್ಬೇಕು. ಮಕ್ಕಳು ಒಳ್ಳೆ ದಾರಿಯಲ್ಲಿ ಮಕ್ಕಳು ಹೋಗ್ಬೇಕು, ಮತ್ತೆ ಅವರ ಗುರಿನ ಅವ್ರು ಸಾಧಿಸ್ಬೇಕು ಅನ್ನೋದೇ ನಮ್ಮ ಈ ಪ್ರೋಗ್ರಾಮ್. ಇಟ್ ಇಸ್ ಕಾಲ್ಡ್ ಅಡಾಲಿಸೆಂಟ್ ಅವೇರ್ನೆಸ್ ಪ್ರೋಗ್ರಾಮ್. ಯಾಕಂದ್ರೆ ಈ ಕಾಲದಲ್ಲಿ ಮಕ್ಕಳಿಗೆ ಇದೇ ವೇಳೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಲಿಯಾನಿಸ್ ಕ್ಲಬ್ ಅಧ್ಯಕ್ಷೆ ಚಂದ್ರವತಿ, ಕಾರ್ಯದರ್ಶಿ ಅರುಣ್, ನಿರ್ದೇಶಕಿಯರಾದ ರಾಧಾಮಣಿ, ರಮ್ಯಾ, ಭಾಗ್ಯ ಸೇರಿದಂತೆ ಶಾಲೆಯ ಶಿಕ್ಷಕರು ಪಾಲ್ಗೊಂಡಿದ್ದರು. ಚಿಕ್ಕನಾಯ್ಕನಹಳ್ಳಿಯ ತಾತಯ್ಯನ ಗೋರಿ ಮುಂದೆ ಹಾದು ಹೋದರೆ ಅಧಿಕಾರ ಹೋಗುತ್ತದೆ ಎಂಬ ಭಯ ಸಚಿವ ಜಯಚಂದ್ರ ಅವರನ್ನ ಕಾಡುತ್ತಿದೆ ಎಂದು ರಾಜ್ಯಸಭಾ ಸದಸ್ಯ ಆಯನೂರ್ ಮಂಜುನಾಥ್ ವ್ಯಂಗ್ಯವಾಡಿದ್ದಾರೆ. ಪಟ್ಟಣದ ತಾತಯ್ಯನ ಗೋರಿ ಮುಂದೆ ಹಾದು ಹೋದರೆ ಅಧಿಕಾರ ಹೋಗುತ್ತದೆ ಎಂದು ಬೇರೆ ದಾರಿಯಲ್ಲಿ ಹೋಗುವ ಕಾನೂನು ಸಚಿವರು ಶಾಸನಸಭೆಯಲ್ಲಿ ಮೂಢನಂಬಿಕೆ ವಿರುದ್ದ ಶಾಸನ ತರಲು ಹೊರಟಿರುವುದು ಹಾಸ್ಯಾಸ್ಪದ ಅಲ್ಲವೇ ಎಂದು ರಾಜ್ಯಸಭಾ ಸದಸ್ಯ ಆಯನೂರ್ ಮಂಜುನಾಥ್ ಹೇಳಿದರು. ಶಿವಮೊಗ್ಗಕ್ಕೆ ತೆರಳುವ ಮುನ್ನ ಚಿಕ್ಕನಾಯ್ಕನಹಳ್ಳಿ ಮಾಜಿ ಶಾಸಕ ಮಾಧುಸ್ವಾಮಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅನಂತರ ತಾತಯ್ಯನ ಗೋರಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಂತರು ಮಹಾತ್ಮರ ಪವಿತ್ರ ದರ್ಗಾ ಸ್ಥಳದಲ್ಲಿ ಅವರ ಆತ್ಮ ಇರುತ್ತದೆ ಎಂದು ಇಂತಹ ಪವಿತ್ರ ಸ್ಥಳಕ್ಕೆ ಹೋಗಬೇಕೆಂದು ನಾನು ಬಂದಿದ್ದೇನೆ. ನಮ್ಮಲ್ಲಿ ಕೂಡ ಇಂತಹ ದರ್ಗಾಗಳು ಇವೆ. ಹಿಂದೂ ಮುಸಲ್ಮಾನರು ಒಟ್ಟಿಗೆ ಹೋಗುತ್ತೇವೆ. ಇಂತಹ ಸ್ಥಳಗಳಿಗೆ ಬಂದರೆ ಒಳ್ಳೆಯದು ಎಂಬ ನಂಬಿಕೆ ಇದೆ ಎಂದರು.
ಜಿಲ್ಲೆಯ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಅವರು ಈ ಪವಿತ್ರ ಗೋರಿ ಎದುರು ಸಂಚರಿಸುವುದಿಲ್ಲ, ಈ ದರ್ಗಕ್ಕೆ ಹೆದರಿಕೊಂಡು ಹೋಗುತ್ತಾರೆ ಅಂದರೆ ಅದು ತಪ್ಪು. ಮೂಢನಂಬಿಕೆ ವಿರುದ್ದ ಶಾಸನ ತರುವಂತಹ ಸಚಿವರೇ ಮೂಢನಂಬಿಕೆಗೆ ಮಾರು ಹೋಗಿದ್ದಾರೆ ಅಂದರೆ ಹಾಸ್ಯಾಸ್ಪದ ಎಂದರು. ಬಿಜೆಪಿಯ ವಿಸ್ತಾರಕ ಯೋಜನೆ ಅನ್ವಯ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಕಳೆದ 10ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ನಾನು ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡ್ತೇನೆ. ಮಧ್ಯಾಹ್ನ ಸಮೀಪದ ಒಂದು ಹಳ್ಳಿಯಲ್ಲಿ ಊಟ ಮಾಡುವಾಗ ಟಿವಿ ನೋಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮಾಧುಸ್ವಾಮಿಯವರ ಹೇಳಿಕೆ ಬರ್ತಾ ಇತ್ತು, ಇಲ್ಲೊಂದು ದರ್ಗಾ ಇದೆ, ನಮ್ಮ ಮಂತ್ರಿಯವರು ಹೆದರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದರಲ್ಲಿ ಗೊತ್ತಾ ಇತ್ತು ನನಗೆ. ಹಾಗಿದ್ಮೇಲೆ ಆ ದರ್ಗಾ ನಾನು ಒಂದ್ಸರಿ ನೋಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಸೀದಾ ಮಾಧುಸ್ವಾಮಿಯವರನ್ನ ಭೇಟಿ ಮಾಡಕ್ಕೆ ಅವ್ರ ಮನೆಗೆ ಬಂದಾಗ ಇದರ ವಿಶೇಷತೆಯನ್ನು ಕೇಳಿ ತಿಳ್ಕೊಂಡೆ. ಕೇಳ್ಕೊಂಡ ಮೇಲೆ ಒಂದ್ಸರಿ ಹೋಗೋಣ ನಡೀರಿ ಅಂದ್ರು, ಬಂದಿದ್ದೇವೆ. ಯಾವುದೇ ಸರ್ ಯಾವ ಮಂತ್ರಿಯವರು ಜಯಚಂದ್ರ ಅವರು ಅಂತ ಹೇಳಿ ಪತ್ರಿಕೆ ಮಾಧುಸ್ವಾಮಿ ಹೇಳಿದ್ದು ನಾನು ಟಿವಿಲಿ ಕೇಳ್ತೀನಿ. ಅದು ಟಿವಿಯಲ್ಲಿ ಮಧ್ಯಾಹ್ನ ಬರ್ತಾ ಇತ್ತು. ಸೊ ಕೇಳಿ ತಿಳ್ಕೊಂಡೆ. ಸಾಮಾನ್ಯವಾಗಿ ನಮ್ಮ ಕಡೆನೂ ಕೂಡ ನಮ್ಮ ಜಿಲ್ಲೆಯಲ್ಲೂ ದರ್ಗಾಗಳಿವೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹಲಿಂಗಯ್ಯ, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಹೆಬ್ಬಾಕಾ ರವಿ, ರುದ್ರೇಶ್, ಚಂದ್ರಶೇಖರ್ ಬಾಬು, ರಂಗಸ್ವಾಮಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ಮುಖಂಡ ಶಾಂತಕುಮಾರ್ ನೇತೃತ್ವದಲ್ಲಿ ನೇತ್ರದಾನ ಶಿಬಿರ ನಡೆಯಿತು. ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನೇತ್ರದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ನಡೆದ ನೇತ್ರದಾನ ಶಿಬಿರದಲ್ಲಿ ಕೆಟಿ ಶಾಂತಕುಮಾರ್ ಸೇರಿದಂತೆ ನೂರಾರು ಮಂದಿ ನೇತ್ರದಾನ ಪತ್ರಕ್ಕೆ ಸಹಿ ಮಾಡಿದರು. ಈ ಸಂದರ್ಭದಲ್ಲಿ ಶಾಂತಕುಮಾರ್ ಮಾತನಾಡಿ, ನೇತ್ರದಾನ ಮಹಾದಾನವಾಗಿತ್ತು. ನಮ್ಮ ಮರಣದ ನಂತರ ನಮ್ಮ ನೇತ್ರಗಳಿಗೆ ಜೀವವಿರುತ್ತದೆ. ಅವುಗಳನ್ನು ಮಣ್ಣು ಮಾಡುವ ಬದಲು ದಾನ ಮಾಡುವುದರಿಂದ ಬೇರೆಯವರಿಗೆ ಬೆಳಕಾಗುತ್ತದೆ ಎಂದರು. ಈ ಒಂದು ನನ್ನ ನೇತ್ರದಾನವನ್ನು ಮಾಡಿದ್ದೀನಿ. ನಾವೆಲ್ಲರೂ ಇವತ್ತು ಏನೊಂದು 100 ಜನ ನೇತ್ರದಾನ ಮಾಡಿದ್ದಾರೆ. ಬಹುಶಃ ಇದು ದೊಡ್ಡ ಮಟ್ಟಿನ ಒಂದು ಸಾಧನೆ. ನಮ್ಮ ಚಿತ್ತೂರು ತಾಲೂಕಲ್ಲಿ ಇಷ್ಟೊಂದು 100 ಜನ ನೇತ್ರದಾನ ಮಾಡಿರೋದು ಒಂದು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಎಲ್ಲ ಒಂದ್ ಕಡೆ ನಮ್ಮ ಈ ಒಂದು ಕತ್ತಲಿನಿಂದ ಬೆಳಕಿದ್ದರನ್ನ ಒಂದು ದೃಷ್ಟಿನಲ್ಲಿ ನಮ್ಮ ತಾಲೂಕಿನ ಯಾವುದೇ ಭಾಗದ ಜನಗಳಿಂದನು ಒಂದು ಕಷ್ಟದಲ್ಲಿರ್ಬೋದು ಅಥವಾ ಈ ಒಂದು ಬರಗಾಲದ ಪೀಡಿತ ಒಂದು 3 ವರ್ಷದ ಬರಗಾಲದ ಕತ್ತರಿಸಿದ ಸಂದರ್ಭದಲ್ಲಿರ್ಬೋದು ಯಾವಾಗಲೂ ಅವ್ರ ಜೊತೆಯಲ್ಲಿರ್ಬೇಕು. ಅವರ ಕಷ್ಟದಲ್ಲಿ ನಾನು ಕೈ ಜೋಡಿಸ್ಬೇಕು. ಇವತ್ತು ನೀರಿಂದಾಗಿರ್ಬೋದು, ಕುಡಿಯೋ ನೀರಿಂದಿರ್ಬೋದು, ಅಥವಾ ನಮ್ಮ ಗೋಶಾಲೆಗೆ ಒಂದು ಗೋಶಾಲೆಯನ್ನು ನಿಲ್ಲಿಸಿದ ಸಂದರ್ಭದಲ್ಲಿರ್ಬೋದು, ನಾನೇ ಒಂದು ಹೊಸ ಗೋಶಾಲೆಯ ಮುಖಾಂತರ, ಹೊಸ ಗೋಶಾಲೆಯ ತೆರವಿನ ಮುಖಾಂತರ ಹಾಗೂ ನಮ್ಮ ಇನ್ನ ಈ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಬೇಕಾಗಿ ಇವತ್ತು ತಾಲೂಕಿನಾದ್ಯಂತ ಒಂದು ಬೃಹತ್ ಉದ್ಯೋಗ ಮೇಳ ಮಾಡಿ ಸುಮಾರು 2,200 ಜನ. ಶಾಂತಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು, ಹಾಲು, ಬ್ರೆಡ್ ವಿತರಿಸಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಮೇಳೆ ದಾಳಿಗೆ ಪೊಲೀಸರ ವೈಫಲ್ಯವೇ ಕಾರಣ ಎಂದು ಶಾಸಕ ಸಿವಿ ಸುರೇಶ್ ಬಾಬು ಆರೋಪಿಸಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಕಳೆದ ಸೋಮವಾರ ಬಿಜೆಪಿ ವತಿಯಿಂದ ಸಾಗುವಳಿ ಚೀಟಿ ವಿತರಣೆ ವಿಷಯವಾಗಿ ತಾಲೂಕು ಕಚೇರಿ ಮೇಲೆ ನಡೆದ ದಾಳಿಗೆ ಪೊಲೀಸರ ವೈಫಲ್ಯವೇ ಕಾರಣ ಎಂದು ಶಾಸಕ ಸಿವಿ ಸುರೇಶ್ ಬಾಬು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಶಾಸಕರೊಬ್ಬರು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದರೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿಕೊಂಡು ಪ್ರತಿಭಟನೆ ಮುಗಿದು ಜನರೆಲ್ಲ ಬೇರೆಡೆ ಹೋಗುವವರೆಗೂ ಎಚ್ಚರ ವಹಿಸಬೇಕಾಗಿತ್ತು. ಆದರೆ ಪ್ರತಿಭಟನೆ ಮುಗಿಯಿತು, ನಮ್ಮ ಕೆಲಸವಿಲ್ಲ ಎಂದು ವಾಪಸ್ ಬಂದಿದ್ದರಿಂದ ತಾಲೂಕು ಕಚೇರಿಗೆ ಯಾವುದೇ ರಕ್ಷಣೆ ಇಲ್ಲದೆ ಈ ಅತ್ತಾಚುರ್ಯ ನಡೆದಿದೆ ಎಂದು ವಿಷಾದಿಸಿದರು. ಅಧಿಕಾರಿಗಳು, ರಾಜಕಾರಣಿಗಳು, ಸಾರ್ವಜನಿಕರ ಹಾಗೂ ರೈತರೊಂದಿಗೆ ಉತ್ತಮ ಸಂಬಂಧ ಇರಬೇಕು. ಅಧಿಕಾರಿಗಳು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು, ಎಚ್ಚರಿಕೆಯಿಂದ ಮಾತನಾಡಬೇಕು. ಯಾರೇ ಹೋರಾಟ ಮಾಡಿದರೂ ಅದು ಶಾಂತ ರೀತಿಯಲ್ಲಿ ಇರಬೇಕು. ಯಾರೂ ಸಹ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು. ಹೋರಾಟ ಮಾಡುವವರು ಸರ್ಕಾರದ, ಸಾರ್ವಜನಿಕರ ಆಸ್ತಿ ನಮ್ಮದೇ, ಅವುಗಳಿಗೆ ನಾವೇ ಜವಾಬ್ದಾರಿ ಕೊಡುವುದು ಎಂದು ಭಾವಿಸಬೇಕು ಎಂದರು. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಿಗಳು ಲಂಚ ತೆಗೆದುಕೊಳ್ಳದೆ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಎಂಬ ಕಾರಣದಿಂದ ಸರ್ಕಾರ ಸಿಸಿಟಿವಿ ಅಳವಡಿಸಲಾಗಿದೆ ಎಂಬ ಬಗ್ಗೆ ತಿಳಿಸಿದರು.
ತಾಲೂಕಿನಲ್ಲಿ ಅಧಿಕಾರಿಗಳು ಯಾವುದೇ ಭಯಪಡದಂತೆ ನಿರ್ಭಯವಾಗಿ ಕೆಲಸ ಮಾಡಿ ಯಾರಿಗೂ ಹೆದರದೆ ಕಾನೂನಾತ್ಮಕವಾಗಿ ನಿಷ್ಪಕ್ಷಪಾತವಾಗಿ ಸಾರ್ವಜನಿಕರ ಕೆಲಸ ಮಾಡಿ ಎಂದರು. ಘಟನೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ತಾಲೂಕಿನ ಹಿತದೃಷ್ಟಿಯಿಂದ ಯಾವ ರೀತಿ ನಾವೆಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿ ನಾವು ಸಾರ್ವಜನಿಕರಿಗೆ ಸ್ಪಂದಿಸಿಕೊಂಡು ರಾಜಕಾರಣಿಗಳಾಗ್ಬೋದು ಅಧಿಕಾರಿಗಳಾಗ್ಬೋದು ಸಾರ್ವಜನಿಕರಿಗೆ ಹೆಂಗೆ ಸ್ಪಂದಿಸಿಕೊಂಡಿರಬೇಕು, ಜೊತೆಗೆ ಅಧಿಕಾರಿಗಳು ಕೂಡ ಯಾವ ರೀತಿ ನಡ್ಕೋಬೇಕು, ಸಾರ್ವಜನಿಕರು ಬಂದಂತ ಸಂದರ್ಭದಲ್ಲಿ ಕಚೇರಿಗಳಿಗೆ ವರ್ತನೆ ಹೇಗಿರಬೇಕು, ಅದ್ರ ಜೊತೆನಲ್ಲಿ ಅವ್ರ ಲಂಚ ಮುಖ್ಯವಾಗಿ ಅವ್ರು ಯಾವ ತರ ಇವತ್ತು ಕೆಲಸವನ್ನ ಕಾರ್ಯವೈಖರಿಯನ್ನು ಮಾಡಬೇಕು, ಜೊತೆಗೆ ರಾಜಕಾರಣಿಗಳು ಅಷ್ಟೇ ನಾವು ಮಾಡ್ತಕ್ಕಂತ ಹೋರಾಟಗಳು ಯಾವ ಉದ್ದೇಶದಲ್ಲಿ ಇರಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಚರ್ಚೆ ಇದನ್ನ ಮಾಡಲಿಕ್ಕೆ ಇವತ್ತು ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿರ್ತಕ್ಕಂಥದ್ದು. ಯಾವ ಪಕ್ಷದವರು ಹೇಳಿ ಯಾವ ವ್ಯಕ್ತಿ ಹೇಳಿ ಮಾಡ್ತಕ್ಕಂಥದ್ದಲ್ಲ, ಅದೇನಿದೆ ಇವರೇನು ಅಲ್ಲಿ ನಡೆದಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಘಟನೆ ಏನಿದೆ ಅದ್ರ ಬಗ್ಗೆ ಅಲ್ಲಿಯ ತಹಸೀಲ್ದಾರ್ ಏನ್ ಮಾಹಿತಿ ಕೊಟ್ಟಿರ್ತಾರೆ, ಜೊತೆಗೆ ಅಲ್ಲಿರ್ತಕ್ಕಂಥ ಸಿಸಿಟಿವಿ ಫುಟೇಜ್ ಏನಿರ್ತದೆ ಇದೆಲ್ಲದನ್ನು ನೋಡಿಕೊಂಡು ಪೊಲೀಸ್ ಇಲಾಖೆಯವರು ಕ್ರಮ ತಗೊಂಡಿರ್ತಾರೆ, ವಿನ ಯಾರೊಂದು ಇದಕ್ಕೆ ಅವರು ಒತ್ತಡಕ್ಕೆ ಯಾರಿಗೂ ಕೂಡ ಮಣಿಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ. ಘಟನೆ ನಡೀಬೇಕಾದ್ರೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಮಾಜಿ ಶಾಸಕರು ಅವ್ರ ವಿರುದ್ಧ ಯಾವುದೇ ಎಫ್ಐಆರ್ ಆಗಿಲ್ಲ. ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಕಲ್ಲೇಶ್ ರಾಮಚಂದ್ರಯ್ಯ, ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ, ಉಪಾಧ್ಯಕ್ಷ ಟಿಜಿ ತಿಮ್ಮಯ್ಯ, ಜೆಡಿಎಸ್ ಮುಖಂಡರಾದ ಬಿಎನ್ ಶಿವಪ್ರಕಾಶ್, ಸಿಎಸ್ ನಟರಾಜ್, ದೊಡ್ಡಮುದ್ದಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಯನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಎಸ್ಸಿ ಘಟಕದ ಅಧ್ಯಕ್ಷ ಚಿನ್ನಪ್ಪ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ಮತ್ತು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. ದೇವನಹಳ್ಳಿ ವಿಜಯಪುರ ಭಾಗದ ಕಾರ್ಯಕರ್ತರ ನಾಯಕರು ಮುಂಬರುವ 2018 ಚುನಾವಣೆಯ ಸಿದ್ದತೆಗಳ ಬಗ್ಗೆ ಮತ್ತು 28ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವನಹಳ್ಳಿಯ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಚಾಲನೆಗೆ ಆಗಮಿಸುವ ಹಿನ್ನೆಲೆಯ ಬಗ್ಗೆ ಚರ್ಚಿಸಲಾಯಿತು. ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು ಭಾಗಗಳಲ್ಲಿ ನೀರಿನ ಬವಣೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಹೆಬ್ಬಾಳ ಕೆರೆಯಿಂದ ನೀರನ್ನು ಸಂಸ್ಕರಣೆ ಮಾಡಿ ಈ ಭಾಗದ 11 ಕೆರೆಗಳಿಗೆ ಪೈಪ್ಲೈನ್ ಮೂಲಕ ನೀರು ತುಂಬಿಸುವ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಎಂದರು. ಕೋಲಾರ ಸೋಂಪುರ ರಸ್ತೆ ಅಭಿವೃದ್ದಿಗೆ 149 ಕೋಟಿ ವೆಚ್ಚದಲ್ಲಿ ಚತುಷ್ಟ ರಸ್ತೆ ಗೊದ್ದಲಿ ಪೂಜೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಲಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಚಿನ್ನಪ್ಪ ಕೋರಿದರು. ಹೆಬ್ಬಾಳ ಕೆರೆಯಿಂದ ಸಂಸ್ಕರಣ ಮಾಡಿ ಈ ಭಾಗದಲ್ಲಿ ಕೆರೆಗಳಿಗೆ ನೀರನ್ನು ತುಂಬಿಸುವಂತಹ ಒಂದು ಪೈಪ್ಲೈನ್ ಮೂಲಕ ನೀರನ್ನು ತುಂಬಿಸುವಂತಹ ಒಂದು ಬೃಹತ್ವಾದಂತಹ ಒಂದು ಕಾರ್ಯಕ್ರಮ ಅದು. ಅದರ ಜೊತೆಯಲ್ಲೇ ಕೋಲಾರದಿಂದ ನಮ್ಮ ಸೋಂಪುರದವರೆಗೂ ಏನು ಇವತ್ತು ಬಹುಶಃ ನಮ್ಮ ದೇವನಹಳ್ಳಿ ಬೈಪಾಸ್ ಆಗ್ತಾ ಇದೆ ಅಲ್ಲಿ ತನಕ 149 ಕೋಟಿ ವೆಚ್ಚದಲ್ಲಿ 4 ಪಥದ ರಸ್ತೆಗಳ ಸಹ ಬುದ್ಧಿ ಪೂಜೆಯನ್ನು ಸಹ ಅವತ್ತು ಅಂದ್ಕೊಂಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ತಮ್ಮ ತಮ್ಮ ಗ್ರಾಮಗಳಲ್ಲಿ ವಿಶೇಷವಾದಂತಹ ಒಂದು ಜನಸಮೂಹವನ್ನು ನಾವು ಈ ಭಾಗದಲ್ಲಿ ತೋರಿಸ್ಕೊಟ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣೋದಕ್ಕೆ ಒಂದು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ನಾವು ಮುಂದೆ ಮನವಿಯನ್ನು ಕೊಡೋದಕ್ಕೂ ಸಹ ಅವಕಾಶ ಇರ್ತೈತೆ. ಈ ಒಂದು ಜವಾಬ್ದಾರಿಯನ್ನ ನಮ್ಮ ಉಸ್ತುವಾರಿ ಸಚಿವರು ಈಗಾಗಲೇ 2-3 ಸಭೆಯನ್ನು ಸಹ ಮಾಡಿದ್ದಾರೆ. ಸನ್ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ಅವರ ಒಂದು ಕಚೇರಿಯಲ್ಲೇ ಸಭೆಯನ್ನು ಆಯೋಜಿಸಿ ಎಲ್ಲ ಮುಖಂಡರುಗಳು ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ಮಾಡಿ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ಮಾಡಿಕೊಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ಮುಖ್ಯವಾಗಿ ನಮ್ಮ ಪಕ್ಷದ ಯಾವುದೇ ಕಪ್ಪು ಚುಕ್ಕಿ ಪಡೆಯದಂತೆ ಉತ್ತಮ ಆಡಳಿತ ನಡೆಸಿದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿತ್ತು. ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲದೆ ಪ್ರಧಾನಿಯವರು ದೇಶ ಸುತ್ತುವ ಹವ್ಯಾಸ ಬೆಳೆಸಿಕೊಂಡಿದ್ದಾರೆಂದು ಕಾಂಗ್ರೆಸ್ ಮುಖಂಡ ಚೇತನ್ ಗೌಡ ಲೇವಡಿ ಮಾಡಿದರು. ರೈತರಿಗೆ ಯಾವ ಸರ್ಕಾರ ಇಷ್ಟೊಂದು ರೈತರಿಗೆ ಕೆಲಸ ಮಾಡಿರಲಿಲ್ಲ, ರೈತರ ಪರವಾಗಿ ಅದರಲ್ಲೂ ಮೊನ್ನೆ ತಾನೇ ಸಾಲ ಮನ್ನಾ ಮಾಡೋರೆ, ಇವತ್ತವರೆಗೂ ಕೇಂದ್ರ ಸರ್ಕಾರದವರು ಅದ್ರ ಬಗ್ಗೆ ಚಿಂತನೆ ಇಲ್ಲ. ಇದು ಸುಮ್ಮನೆ ಬಂದು ಊರುಗಳಿಗೆ ಓಡಾಡ್ತಾವ್ರೆ ಬಿಜೆಪಿಯವರು, ಅಶೋಕ್ ಅತ್ತೆ, ರಾಜಣ್ಣ, ವಿಶ್ವನಾಥ್ ಇವರೆಲ್ಲ ಸುಮ್ಮನೆ ಏನ್ ಓಡಾಡೋದು?
ಸುಮ್ಮನೆ ಬೂಟ ಆಟಿಕೆ, ನಿಮ್ ಮನೆ ಕಾಫಿಗೆ ಬರ್ತೀನಿ ಅನ್ನೋದು, ನಿಮ್ ಮನೆಗೆ ತಿಂಡಿಗೆ ಬರ್ತೀನಿ ಅನ್ನೋದು, ಬಂದ್ಬಿಡೋದು, ಒಂದು ಹೂನರ್ ಹಾಕ್ಬಿಡೋದು, ಅವ್ರಿಗೊಂದು ಹಾಕ್ಬಿಟ್ಟು ಫೋಟೋ ತೆಗೆದು ಇವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ, ವಾಟ್ಸ್ಆಪ್ ಹಾಕ್ಬಿಡೋದು. ಇದೇ ರಾಜಣ್ಣ ಓದ್ಸಲಿ ಕುಮಾರಸ್ವಾಮಿ ಹತ್ರ ಊರ ಹಾಕ್ಸ್ಕೊಂಡ್ಬಿಟ್ನು, ತಿರ್ಗಾ ನೋಡಿದ್ರೆ ತಿರ್ಗಾ ಬಿಜೆಪಿಗೂ ಹೊರಟೋದು. ಏನೇನೋ ಬಿಡ್ರಿ, ಅವ್ರ ಪಕ್ಷ ಬೇಡ. ಆದ್ರೆ ನಾವು ಕಾಂಗ್ರೆಸ್ಗರು ನಾವು ಎಲ್ಲೂ ಅಷ್ಟೇನೆ, ಎಲ್ಲರಿಗೂ ಐದು ಬೆಳ್ಳು ಒಂದೇ ಸಮವಾಗಿ ಇರೋದಿಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು ಕಿತ್ತಾಡೋಣ, ಜಗಳ ಮಾಡ್ಕೊಳೋಣ, ಬಟ್ ಬೇರೆಯವ್ರ ಮನೆಗೆ ಹೋಗಿ ನಾವು ಏನ್ ಮಾಡಕ್ಕಾಗ್ತಿದ್ವಿ, ಏನ್ ಮಾಡೋಕ್ಕೂ ಅವಕಾಶ ಇಲ್ಲ. ಅದನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೊಬೇಕು. ಇಲ್ಲಿ ಬಂದಿರೋ ಮುಖಂಡರುಗಳು ಈಗ ಚೇತನ್ ಮೇಲೆ ಕೋಪ ಐತೆ ಅಂತಂದ್ರೆ ಪಕ್ಷಕ್ಕೆ ತೊಂದರೆ ಮಾಡುವಂತ ಕೆಲಸ ನಾವು ಮಾಡಬಾರ್ದು. ಯಾಕೆ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಎಲ್ಲ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತುಂಬಾ ಯಾವುದೇ ಹಗರಣಕ್ಕೆ ಸಿಕ್ಕದೇ ತುಂಬಾ ಯಶಸ್ವಿಯಿಂದ ನಡೆಸ್ಕೊಂಡ್ಬಂದಿದ್ದಾರೆ. ಭವಿಷ್ಯ ಇಷ್ಟೊತ್ತಿಗೆ ಬಿಜೆಪಿನಲ್ಲಿ ಮೂರನೇದಾಗಿ ನಾಲ್ಕನೇ ವಿಕೆಟ್ ಬಂದಿತ್ತು ಸಿಎಂ. ಸಭೆಯಲ್ಲಿ ಮಾಜಿ ಶಾಸಕ ವೆಂಕಟಸ್ವಾಮಿ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ, ಜಗನ್ನಾಥ್, ಹಲವಾರು ಮುಖಂಡರು ಹಾಜರಿದ್ದರು. ತುಮಕೂರು ತಾಲೂಕು ತಿಮ್ಮರಾಜನಹಳ್ಳಿಯಲ್ಲಿ ಉರುಸ್ ಆಚರಣೆ ಅದ್ದೂರಿಯಿಂದ ನಡೆಯಿತು. ತುಮಕೂರು ತಾಲೂಕು ಕೋರಾ ಹೋಬಳಿ ತಿಮ್ಮರಾಜನಹಳ್ಳಿಯಲ್ಲಿ ಉರುಸ್ ಆಚರಣೆ ನಡೆಯಿತು. ಹಿಂದೂಸ್ತಾನ್ ಪೀಸ್ ಫೌಂಡೇಶನ್ ಮತ್ತು ಅಕ್ಬಾಸ್ ಅಲಿ ಗುರುಘರ್ ವತಿಯಿಂದ ನಡೆದ ಉರುಸ್ ಕಾರ್ಯಕ್ರಮಕ್ಕೆ ನೂರಾರು ಮುಸಲ್ಮಾನ್ ಬಾಂಧವರು ಪಾಲ್ಗೊಂಡಿದ್ದರು. ಅಲ್ಹಮೆ ಗೌಸ್ ಪಾಕ್ ಎಂಬ ಉರುಸ್ ಆಚರಣೆ ಮಾಡಿದ್ದು, ಈ ಉರುಸ್ ಕಾರ್ಯದಲ್ಲಿ ಹಜರತ್ ಸೈಯದ್, ಮೊಹಮ್ಮದ್ ಅಬ್ರಶಾ ಖಾದ್ರಿಂ, ಗೌಸ್ ಮೊಹಮ್ಮದ್ದೀನ್ ಸೇರಿದಂತೆ ಪ್ರಮುಖರು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.